ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾಯಿರೋಂಥ ರೆಸಿಪಿ ಒಂದು ಕಾಜು ಬಿಸ್ಕೆಟ್. ಈ ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ಒಂದ್ಸರಿ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಒಂದು 1/2 ಟೀಸ್ಪೂನು ಓಮ್ ಕಾಳು, ಅಂದರೆ ಅಜ್ವಾಯಿನ್ ಅಂತಲೂ ಕರೀತಾರೆ. 1/2 ಟೀಸ್ಪೂನ್ ಇಂಗುನು, 1/2 ಟೀಸ್ಪೂನು ಕರಿ ಎಳ್ಳು ತಗೊಂಡಿದ್ದೀನಿ, ಇದು ಆಪ್ಷನಲ್ಲು. ಮತ್ತು 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ ಚಾಟ್ ಮಸಾಲ, 1/2 ಟೀಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ ತಗೊಂಡಿದ್ದೀನಿ, 2 ಟೇಬಲ್ಸ್ಪೂನ್ ತುಪ್ಪ, ಮತ್ತು ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ಒಂದು ಪಾತ್ರೆಗೆ ನಾನು ಮೈದಾ ಹಿಟ್ಟು ಹಾಕ್ಕೊತ ಇದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಓಮ್ ಕಾಳು, ಮತ್ತು ಎಳ್ಳು, ಉಪ್ಪು, ಮತ್ತು ಇಂಗು ಅದೆಲ್ಲ ಹಾಕ್ಕೊತ ಇದ್ದೀನಿ. ಇದಕ್ಕೆ ನೀವು ಖಾರ ಬೇಕಂದರೆ ಕೂಡ ಹಾಕೋಬೋದು, ಆದರೆ ಖಾರ ಇಲ್ದಿರ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಪೆಪ್ಪರ್ ಪುಡಿ ಹಾಕ್ಕೊತ ಇದ್ದೀನಿ, ಅದೇ ಸಾಕಾಗುತ್ತೆ ಖಾರ. ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಎಳ್ಳು ಹಾಕ್ತಾ ಇದ್ದೀನಿ, ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಇದು ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಬಿಸ್ಕೆಟಲ್ಲಿ. ಈಗ ನಾನು ತುಪ್ಪ ಕಾಯಕ್ಕಿಟ್ಟಿದ್ದೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ತುಪ್ಪನ 2 ಟೇಬಲ್ಸ್ಪೂನ್ ತುಪ್ಪನ ಬಿಸಿ ಮಾಡಾಕೊತ ಇದ್ದೀನಿ. ನೀವು ತುಪ್ಪ ಬದಲು ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಎಣ್ಣೆ ಹಾಕೋದಾದರೆ ಅದನ್ನು ಬಿಸಿ ಮಾಡಿ ಹಾಕಿ ಉಪ್ಪು ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಆ ತುಪ್ಪೆಲ್ಲ ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೋಬೇಕು. ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು, ನಾರ್ಮಲ್ ವಾಟ್ರೆ, ಸೊ ತಣ್ಣೀರೇ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಮೂತಾಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಂತೀರಾ ಅದೇ ರೀತಿಯೇ ಕಲಿಸ್ಕೊಳ್ಳಿ. ಅದೇ ರೀತಿ ಕಲಿಸ್ಕೊಂಡು ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಒಂದು 15 ನಿಮಿಷ ಬಿಡಬೇಕಾಗುತ್ತೆ, ಯಾಕಂದರೆ ಅದೆಲ್ಲ ಚೆನ್ನಾಗಿ ನೆನೆಯುತ್ತೆ, ಮತ್ತು ಒಂದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಒಂದು 15 ನಿಮಿಷ ಬಿಡ್ತೀನಿ. ಇವಾಗ ನೋಡ್ತಾರ್ಬೋದು ಒಂದು 15 ನಿಮಿಷ ಆಗಿದೆ. ಈಗ ಇದನ್ನು ನಾನು ಚಪಾತಿ ಕಲ್ಲ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರೌಂಡ್ ಶೇಪ್ ಮಾಡಿಕೊಂಡು ಇದನ್ನು ನಾರ್ಮಲ್ ಚಪಾತಿ ಯಾವ ರೀತಿ ಲಟ್ಟಿಸ್ತೀರೋ ಅದೇ ರೀತಿಯೇ ಒಂದು ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಬೇಕು. ಅಂದರೆ ನಾವು ಮಾಡ್ತಾ ಇರೋದು ಬಿಸ್ಕೆಟ್ ಅಲ್ವಾ, ಬಿಸ್ಕೆಟ್ ತಕ್ಕಂಗೆ ಒಂದು ಸ್ವಲ್ಪ ಲಟ್ಟಿಸ್ಕೊಬೇಕು. ನೋಡಿ, ಈ ಥರ ಒಂದು ಚಿಕ್ಕ ಬಟ್ಲು ಇಲ್ಲಾಂದರೆ ಮೋಲ್ಡು, ಅದು ಯಾವುದು ಸಿಕ್ಕಿಲ್ಲ ಅಂದರೆ ನಿಮಗೆ ಇವಾಗ ಮನೆಯಲ್ಲಿ ಟಾನಿಕ್ ಬಾಟ್ಲ್ ಇರುತ್ತಲ್ಲ ಅದರಲ್ಲಿರುವಂಥ ಮುಚ್ಚಳ ಕೂಡ ಯೂಸ್ ಮಾಡ್ಕೊಬೋದು. ನಾನು ತೋರಿಸೋ ರೀತಿಯಲ್ಲಿ ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ ಅಂದರೆ ನಾನು ಚಿಕ್ಕ ಸೈಜ್ ಬೇಕಂದರೆ ನೀವು ಆ ಥರ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ದೊಡ್ಡ ಸೈಜ್ ಬೇಕಂದರೆ ಸ್ವಲ್ಪ ದೊಡ್ಡದಾಗಿರುವಂಥ ಮುಚ್ಚಳನೇ ತಗೊಳ್ಳಿ. ಈ ಥರ ಮಾಡ್ಕೊಳ್ಳಿ, ಈ ಥರ ಒಂದೊಂದೇ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಚೆನ್ನಾಗಿರುತ್ತೆ, ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವು ಫಸ್ಟು ಸ್ವಲ್ಪ ಮಾಡಿದ್ರೆ ಮತ್ತೆ ನೀವು ಜಾಸ್ತಿ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಅದು ಟೇಸ್ಟು. ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊತೀನಿ. ಹಾಗೆ ಸೈಡಲ್ಲಿ ಉಳಿದಿರುತ್ತಲ್ಲ ಎಡ್ಜಸ್ಸು, ಅದನ್ನು ಮತ್ತೆ ರೋಲ್ ಮಾಡಿ ಮತ್ತೆ ನೀವು ಇದೇ ರೀತಿ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ನೀವು ಏನು ಇದನ್ನು ತಕ್ಷಣ ಮಾಡಬೇಕಂತೇನಿಲ್ಲ, ಎಲ್ಲ ಮಾಡಿ ಒಂದು ಸರಿಗೆ ಇಟ್ಕೊಂಡು ಆ ನಂತರ ಎಣ್ಣೆಲಿ ಹಾಕ್ಕೋಬೋದು. ಎಣ್ಣೆ ಕೂಡ ಅಷ್ಟೇ, ಮೀಡಿಯಮ್ ಹೀಟಲ್ಲೇ ಇರಬೇಕು, ತುಂಬ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಇದ್ದರೆ ಸೀದೋಗುತ್ತೆ, ಲೋ ಫ್ಲೇಮಲ್ಲಿ ಇದ್ದರೆ ಎಣ್ಣೆ ಕುಡಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಜಾಸ್ತಿ ಡಾರ್ಕ್ ಕಲರ್ ಮಾಡಕ್ಕೆ ಹೋಗಬೇಡಿ, ನಾರ್ಮಲ್ ಬಿಸ್ಕೆಟ್ ಕಲರ್ ಅಂದರೆ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಥರ ಒಂದು ರೆಸಿಪಿನ ಮಾಡಿದಾಗ ಮಕ್ಕಳಿಗೆ ಸ್ಕೂಲ್ ಟಿಫನ್ ಬಾಕ್ಸ್ಗೆ ಸ್ನ್ಯಾಕ್ಸಾಗಿ ಕೊಟ್ಟು ಕಳಿಸ್ಬೋದು, ಇಲ್ಲಾಂದರೆ ನೀವು ಎಲ್ಲಾದರೂ ಟ್ರಿಪ್ಗೆ ಹೋಗೋದಾದರೆ ಮಾಡಿ ಕೂಡ ಎತ್ಕೊಂಡು ಹೋಗ್ಬೋದು. ಸ್ನ್ಯಾಕ್ಸಾಗಿ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೀ ಕಾಫಿ ಜೊತೆಗಂತೂ ಸಖತ್ತಾಗಿರುತ್ತೆ. ಸೊ ಇವಾಗ ಮಾಡಿದ್ದಾಗಿದೆ, ಇಲ್ಲಿ 2 ಭಾಗದಲ್ಲಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಕ್ಕೆ ಮಾತ್ರ ನಾನು ಸ್ಪೈಸಸ್ನ ಮಿಕ್ಸ್ ಮಾಡ್ಕೊತೀನಿ, ನಿಮ್ಗೆ ಇಷ್ಟ ಇದೆ ಇದೇ ರೀತಿ ಕೂಡ ಮಾಡ್ಕೊಬೋದು. ಇದಕ್ಕೆ ಖಾರದ ಪುಡಿ ಮತ್ತು ಚಾಟ್ ಮಸಾಲ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೇನಾದರೂ ಚಾಟ್ ಮಸಾಲ ಬೇಡ ಅಂದರೆ ಬೇರೆ ಉಪ್ಪು ಖಾರದ ಪುಡಿ ಕೂಡ ಮಿಕ್ಸ್ ಮಾಡಿ ಇಟ್ಕೊಬೋದು, ಇಲ್ಲಾಂದರೆ ಹಾಗೆ ಕೂಡ ಇಟ್ಕೊಬೋದು. ನಾನು ಹೇಳ್ದಂಗೆ ಈ ರೆಸಿಪಿನ ಮಾಡಿ ಒಂದು 8-8 ಬಾಕ್ಸ್ಗೆ ಹಾಕಿಟ್ಕೊಂಡು ಪ್ಲಾಸ್ಟಿಕ್ ಬಾಕ್ಸೋ ಇಲ್ಲ ಗಾಜಿನ ಬಾಕ್ಸ್ಗೂ ಹಾಕಿಟ್ಕೊಳ್ಳಿ. ಒಂದು 15 ದಿವಸವರೆಗೂ ಫ್ರೆಶಾಗಿ ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.